ಎಲ್ರಿಗೂ ನಮಸ್ಕಾರ. ಸೊ ನನ್ನ ಹೆಸರು ರಾಜ್ಕುಮಾರ್ ಅಂತ. ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಒಂದು ವರ್ಷದಿಂದ, ತತ್ರ ಒಂದು 10 ವರ್ಷದಿಂದ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಜೊತೆಗೆ ತಮಿಳು, ಮಲಯಾಳಂ ಈ ಥರ ಕೂಡ ನಾನು ಮಾಡ್ತಾ ಇದ್ದೆ. ಸೊ ಇದೊಂದು ಆಪರ್ಚುನಿಟಿ ಸಿಕ್ಕಿರೋದು ನನ್ಗೆ ನಿಜಕ್ಕೂ ತುಂಬ ಲಕ್ ಅಂತ ಹೇಳ್ತೀನಿ. ಸೊ ಹಾಗೆ ಮೊದಲನೇದಾಗಿ ಪ್ರೊಡ್ಯೂಸರ್ ಶೈಲಜಾ ಪ್ರಕಾಶ್ ಅವರಿಗೆ ನಾನು ಬಂದ್ಬಿಟ್ಟು ತುಂಬ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ನಾಯಕ ನಟರಾದ ಕಿಶೋರ್ ಮತ್ತು ಧೀರಜ್ ಪ್ರಸಾದ್ ಮತ್ತು ರಂಜನ್ ಎಂ ಎಸ್ ಬಿ ತುಂಬ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಸೊ ಅದು ನೀವು ಟೀಸರ್ ನೋಡೋವಾಗಲೇ ನಿಮ್ಗೆ ಗೊತ್ತಾಗುತ್ತೆ. ಅದೇ ರೀತಿ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಎಕ್ಸ್ಪೆಷಲಿ ಹೇಳಬೇಕು ಅಂತಂದರೆ ನಮ್ಮ ಕ್ಯಾಮ್ರಾಮ್ಯಾನ್ ಶಿನೂಪ್ ಟಿ ಚಾಕೋ ಅಂತ. ಸೊ ಅವ್ರು ಬಂದ್ಬಿಟ್ಟು ಆ್ಯಕ್ಚುಲಿ ಕೇರಳ ಕಡೆಯಿಂದ ಬಂದ್ಬಿಟ್ಟು ಮಾಡಿರೋರು, ಆ್ಯಕ್ಟ್ ಶೂಟ್ಸ್ ಎಲ್ಲ ಮಾಡ್ತಾ ಇದ್ದವರು. ಸೊ ಅವ್ರು ಬಂದ್ಬಿಟ್ಟು ತುಂಬಾ ಸಬ್ಜೆಕ್ಟ್ ಕೇಳಿದ ಮೇಲೆ ಇಲ್ಲ ನಾನು ತುಂಬ ಇಂಟ್ರೆಸ್ಟೆಡ್ ಆಗಿದ್ದೀನಿ ಅಂತ ಹೇಳಿ, ಸೊ ಈ ಒಂದು ಸಬ್ಜೆಕ್ಟ್ನ ಬಂದ್ಬಿಟ್ಟು ತುಂಬ ಅದ್ಭುತವಾಗಿ ಲೈಟಪ್ ಎಲ್ಲ ಮಾಡಿ ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಅವ್ರಿಗೆ ನಾನು ಖಂಡಿತ ಚಿರಋಣಿಗೆ ಇರ್ತೀನಿ. ಅದೇ ರೀತಿ ಈ ಸಿನಿಮಾದಲ್ಲಿ ಎಡಿಟ್ ಮಾಡಿರುವಂತ ಎಡಿಟರ್ ವಿಶಾಖ್ ರಾಜೇಂದ್ರನ್ ಅಂತ, ಅದೇ ರೀತಿ ಮ್ಯೂಸಿಕ್ ಡೈರೆಕ್ಟರ್ ವಿಭಿನ್ ಅಂತ. ಸೊ ಎಲ್ಲರೂ ಕೂಡ ತುಂಬ ಎಫರ್ಟ್ನ ಬಂದ್ಬಿಟ್ಟು ಸ್ಪೆಂಡ್ ಮಾಡಿದ್ದೀವಿ. ಸೊ ಎಲ್ಲರೂ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಸಿನಿಮಾದ ಸ್ಟೋರಿ ಏನು ಅಂತಂದ್ರೆ, ಒಂದು ಗಾಡಿ ಒಳಗಡೆ ಬಂದ್ಬಿಟ್ಟು ಒಂದು 3 ಜನ ಸ್ಟಕ್ ಆಫ್ ಆಗಿ, ಸೊ ಅಲ್ಲಿ ನಡೆಯುವಂತ ಒಂದು ಸಪ್ರೇಟ್ ಘಟನೆ ಆಗಿರುತ್ತೆ. ಸೊ ಅಲ್ಲಿ ನಡೆಯುವಂತ ಅವರ ಎಷ್ಟು ಕಷ್ಟ ನಷ್ಟಗಳು ಏನೇನಿರುತ್ತೆ, ಏನಕ್ಕೋಸ್ಕರ ಇದನ್ನ ಯಾರು ಮಾಡ್ತಾ ಇದ್ದಾರೆ, ಯಾವ ರೀತಿ ಇರುತ್ತೆ ಅನ್ನೋದೇನೆ ಇದೊಂದು ಸ್ಟೋರಿ ಲೈನಪ್ ಆಗಿದೆ. ಟಿ ಟಿ ಸರ್, ಹೌದು, ಟಿ ಟಿ ಒಳಗಡೆ ಏನಕ್ಕೋಸ್ಕರ ಅದ್ರೊಳಗಡೆ ಲಾಕ್ ಆಗಿದ್ದಾರೆ ಅನ್ನೋದು ಕೂಡ ಒಂದು ಸಬ್ಜೆಕ್ಟ್ ಆಗಿ ಮಾಡಿದ್ದೀವಿ. ಸೊ ಇದು ಬಂದ್ಬಿಟ್ಟು ಟೋಟಲಿ ಡಿಫ್ರೆಂಟ್ ಆಗಿ ಒಂದು ಸಬ್ಜೆಕ್ಟ್ ಆಗಿ ಮಾಡಿರೋದು. ಟೋಟಲಿ ಡಿಫ್ರೆಂಟ್ ಅಂತಂದ್ರೆ ಒಂದು ನಾರ್ಮಲ್ ಪ್ಯಾಟರ್ನ್ ಅಲ್ಲಿರೋ ಒಂದು ಲವ್ ಸ್ಟೋರಿ ತರ ಮಾಡೋದು ಈಸಿ, ಅದೇ ತರ ಒಂದು ಆಕ್ಷನ್ ಮೂವಿ ಮಾಡೋದು ಕೂಡ ಎಲ್ಲ ಬಂದ್ಬಿಟ್ಟು ನಾರ್ಮಲ್ ಪ್ಯಾಟರ್ನ್ ಆಗಿರತ್ತೆ. ಬಟ್ ಈ ತರ ಒಂದು ಪ್ಯಾಟರ್ನ್ ಅಲ್ಲಿ ಬಂದ್ಬಿಟ್ಟು ಒಂದು ಹೊಸ ಪ್ರಯತ್ನ, ಒಂದು ಎಕ್ಸ್ಪೆರಿಮೆಂಟಲ್ ಮೂವಿ ಅಂತಾನೆ ಹೇಳ್ಬೋದು. ಸೊ ಆ ಒಂದು ರೀತಿಯಲ್ಲಿ ಬಂದ್ಬಿಟ್ಟು ನಾವು ಈ ಚಿತ್ರವನ್ನ ಮಾಡಿದ್ದೀವಿ. ಸೊ ಈ ಸಬ್ಜೆಕ್ಟ್ ಕೇಳಿದ ತಕ್ಷಣ ಕೂಡ ಶೈಲಜಾ ಪ್ರಕಾಶ್ ಅವರು ಕೂಡ ತುಂಬಾ ಎಕ್ಸೈಟೆಡ್ ಆದ್ರು, ತುಂಬಾ ಕಾನ್ಫಿಡೆಂಟ್ ಅಲ್ಲಿ ಇದ್ರು. ಸೊ ಓಕೆ, ನಾವು ಖಂಡಿತ ಇದನ್ನ ಮಾಡೋಣ ಅಂತ. ಸೊ ಹಾಗಾಗಿ ನಿಜವಾಗ್ಲೂ ಅವ್ರಿಗೂ ಕೂಡ ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ಕೊತಾ ಇದ್ದೀನಿ. ಹೌದು, ಸಂಪೂರ್ಣ ಸಿನಿಮಾ ಅಲ್ಲಿ ನಡೆಯೋ ತರನೇ ಇರುತ್ತೆ ಸರ್. ಸ್ಪೆಷಲ್ ಆಗಿ ತುಂಬಾನೇ ಸ್ಪೆಷಲ್ ಇದೆ ಆಕ್ಚುಲಿ. ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ, ಅಂದ್ರೆ ನೀವು ಟೈಟಲ್ ಕೇಳೋರು ಕೂಡ ಅದೇ ಅದರಲ್ಲೇ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಇದೆ. ಅಂದ್ರೆ ಏನು ಅಂತಂದ್ರೆ ಐ ಒನ್ ಅನ್ನೋದು ಏನು ಅನ್ನೋದು ಕೂಡ ಒಂದು ಸಸ್ಪೆನ್ಸ್ ಆಗಿ ನಾವು ಇಟ್ಟಿದ್ದೀವಿ. ಅದು ಬಂದ್ಬಿಟ್ಟು ಖಂಡಿತ ಫಿಲಮ್ ಅಲ್ಲಿ ಬಂದ್ಬಿಟ್ಟು ನೀಟ್ ಆಗಿ ನಾವು ಕನ್ವೇ ಮಾಡಿದೀವಿ. ಸೊ ಅದು ಎಲ್ರಿಗೂ ಬಂದ್ಬಿಟ್ಟು ಅರ್ಥನೂ ಕೂಡ ಆಗುತ್ತೆ. ಸೊ ಆ ಒಂದು ಪ್ಯಾಟರ್ನ್ ಅಲ್ಲೇ ಬಂದ್ಬಿಟ್ಟು ಎಲ್ಲ ಕೂಡ ನಾವು ತಗೊಂಡಿದೀವಿ. ಟೋಟಲ್ ಅಂಡ್ ಟೋಟಲ್ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದೆ ಮೂವಿ. ಈಗ ನಮ್ಮ ಔಟ್ ಡೋರ್ ಶೂಟ್ ಇದೆ, ಆದ್ರೆ ನೀವು ಸಿನಿಮಾ ನೋಡೋ ಗೊತ್ತಾಗತ್ತೆ ಸರ್. ಅದು ಸಿನಿಮಾದಲ್ಲಿ ಬಂದ್ಬಿಟ್ಟು ನೀವು ಗ್ಯಾರಂಟಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಯಾಕಂತಂದ್ರೆ ತುಂಬಾ ಕಡಿಮೆ ಪರ್ಸೆಂಟೇಜ್ ಇದ್ರು ಕೂಡ ಹೌದು, ಸ್ಪೆಷಲ್ ಆಗಿ ಪ್ರಿಪೇರ್ ಮಾಡಿರೋ ರೀತಿಯಲ್ಲೇ ಮಾಡಿರೋದು. ಸೊ ಅದಕ್ಕೆ ಬಂದ್ರೆ ತುಂಬಾನೇ ವರ್ಕೌಟ್ ಮಾಡಿದೀವಿ. ಯಾಕಂತಂದ್ರೆ ಒಳಗಡೆ ಶೂಟ್ ಮಾಡ್ಬೇಕು ಅಂತಂದ್ರೆ ಗ್ಯಾರಂಟಿ, ಒಂದು ನಾರ್ಮಲ್ ಟಿ ಒಳಗಡೆ ಬಂದ್ಬಿಟ್ಟು ನಾವು ಗ್ಯಾರಂಟಿ ಶೂಟ್ ಮಾಡೋದಕ್ಕೆ ಆಗೋದಿಲ್ಲ. ಅದನ್ನ ಬಂದ್ಬಿಟ್ಟು ಆಲ್ಟ್ರೇಷನ್ ಮಾಡಿ ಯಾವ್ಯಾವ ರೀತಿಯಲ್ಲಿ ನಾವು ಬೇಕು ಅದರ ಪ್ರಕಾರ ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ಮಾಡಿದ್ವಿ. ನಿಜವಾಗ್ಲೂ ತುಂಬಾನೇ ಎಫರ್ಟ್ ಮಾಡಿ ಒಂದು ಸಬ್ಜೆಕ್ಟ್ ಮಾಡಿದೀವಿ. ಸೊ ಈಗ ನಮ್ಮ ಕಿಶೋರ್ ಅವ್ರು ಬಂದ್ಬಿಟ್ಟು ಮಾತಾಡ್ತಾರೆ. ಅವರೇ 3 ಜನನು ಕೂಡ ಲೀಡ್ ಆಕ್ಟರ್ ಆಗೇನೆ ಮಾಡಿದ್ದಾರೆ. ಯಾರು ಒಬ್ರಿಗೊಬ್ರು ಕಡಿಮೆ ಆಗಿ ಇಲ್ಲ, ಬಟ್ ಏನಂದ್ರೆ ತುಂಬಾ ಲೀಡ್ ಆಗಿ ನಮ್ಮ ಕಿಶೋರ್ ಅವ್ರು ಇರ್ತಾರೆ. ಸೊ ಹಾಗಾಗಿ ಅವ್ರ ಕೈಗೆ ಕೊಡ್ತೀನಿ, ಅವ್ರು ಮಾತಾಡ್ತಾರೆ. ಹೀರೋಯಿನ್ ಇದಾರೆ, ಆದ್ರೆ ಇಲ್ಲ, ಇದು ಕೂಡ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದೆ. ಸೊ ಹೀರೋಯಿನ್ ಇದಾರೆ, ಬೇರೆ ಕ್ಯಾರೆಕ್ಟರ್ಸ್ ಕೂಡ ಇದಾರೆ, ಬಟ್ ಏನಂತಂದ್ರೆ ಅದು ಕೂಡ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ನಾವು ಇಟ್ಟಿದೀವಿ. ಟೋಟಲ್ ಅಂಡ್ ಟೋಟಲ್ ಸಸ್ಪೆನ್ಸ್ ಆಗಿ ಇಟ್ಟಿದೀವಿ. ಸೊ ಅದು ಗ್ಯಾರಂಟಿ ಫಿಲಮ್ ನೋಡುವಾಗ ಅದು ಕನ್ವೇ ಆಗುತ್ತೆ. ಅಂದ್ರೆ ನಾರ್ಮಲ್ ಆಗಿ ಒಂದು ಮನುಷ್ಯ ಒಂದು ಫಿಲಮ್ ನೋಡೋದಕ್ಕಿಂತ ಮನಸ್ಸಿನಲ್ಲಿ ಅವನಿಗವನೇ ಒಂದು ಫಿಲಮ್ ನೋಡ್ತಾನೆ. ಅದೇ ನಮ್ಮ ಕಣ್ಣಲ್ಲಿ ನೋಡೋ ಒಂದು ಚಿತ್ರ ಬೇರೆ ಆಗಿರುತ್ತೆ, ಆ ಚಿತ್ರ ನೋಡ್ತಾನೆ ಮನಸ್ಸಲ್ಲೂ ಕೂಡ ಮತ್ತೊಂದು ಚಿತ್ರ ಓಡ್ತಾ ಇರುತ್ತೆ. ಸೊ ಅದಂತೂ ಪಕ್ಕಾ ಗ್ಯಾರಂಟಿ ಆಗಿ ನಾನು ಹೇಳ್ತೀನಿ. ಹೇಳಿ ಸರ್.
ಆಕ್ಚುಲಿ ಬಂದ್ಬಿಟ್ಟು ನಾನು ಕೇರಳ ಕಡೆಯಿಂದ ಬಂದ್ಬಿಟ್ಟು ಬಂದಿರೋದು. ಸೊ ನಾನು ಬಂದ್ಬಿಟ್ಟು 10 ವರ್ಷದಿಂದ ಆಕ್ಚುಲಿ ನಂದು ಫಸ್ಟ್ ಮೂವಿ ಬಂದ್ಬಿಟ್ಟು ಮಹಾವೀರ ಅನ್ನೋದೊಂದು ಸಿನಿಮಾಯಿಂದ ಸ್ಟಾರ್ಟ್ ಆಯಿತು. ಅದರಲ್ಲಿ ಕೆ ಪಿ ಭವಾನಿಶಂಕರ್ ಅವ್ರ ಕಡೆ ಬಂದ್ಬಿಟ್ಟು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಹಾಗೆ ಅದಾದ ನಂತರ ಕೇರಳ ಹೋಗಿ ಕೇರಳದಲ್ಲಿ ಈ ದಿವಸ ಈ ಥರ ಮೂವೀಸ್ ಎಲ್ಲ ಬಂದ್ಬಿಟ್ಟು ನಾನು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಹಾಗೆ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿ ಆ್ಯಡ್ ಶೂಟ್ಸ್ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಬೆಂಗಳೂರು ಬಂದು ಬೆಂಗಳೂರಲ್ಲಿ ಮತ್ತೆ ವರ್ಕ್ ಹಂಗೆ ಕಂಟಿನ್ಯೂ ಮಾಡ್ತಾ ಈಗ ಬಂದ್ಬಿಟ್ಟು ನನ್ನ ಕೆರಿಯರ್ನ ಬಂದ್ಬಿಟ್ಟು ಇಲ್ಲಿವರೆಗೂ ಬಿಲ್ಡ್ ಮಾಡ್ಕೊಂಡಿದ್ದೇನೆ. ಸ್ಫೂರ್ತಿ ಸರ್, ಆಕ್ಚುಲಿ ಆಗ್ಲಿಂದನೂ ನಾನು 10 ವರ್ಷದಿಂದ ನಾನು ಇಂಡಸ್ಟ್ರಿಗೆ ಬರೋವಾಗ ಆಕ್ಚುಲಿ ನಾನು ಅನ್ಕೊಂಡಿರಲಿಲ್ಲ ಇಂಡಸ್ಟ್ರಿಗೆ ಬರ್ತೀನಿ ಅಂತ. ಸೊ ಒಂದು ಇಂಪ್ಯಾರಿಸಿಂಗ್ ಆಗಿರೋ ಒಂದು ಮೂಮೆಂಟ್ ಅಲ್ಲಿ ಬಂದ್ಬಿಟ್ಟು ನಾನು ಬಂದ್ಬಿಟ್ಟು ಇಂಡಸ್ಟ್ರಿಗೆ ಬಂದಿದ್ದು. ಸೊ ಅದಾದ ನಂತರ ಫಿಲಮ್ ಮೇಲಿರೋ ಕ್ರೇಜ್ ಜಾಸ್ತಿ ಆಗ್ತಾ ಆಗ್ತಾ ಆಗ್ತಾನೆ. ಈ ಒಂದು ಈ ತರ ಒಂದು ಸಬ್ಜೆಕ್ಟ್ ಒಂದು ಮಾಡೋಣ ಅನ್ನೋದೆಲ್ಲ ಪ್ಲಾನ್ ಬಂದು ಹಾಗಾಗಿ ಹಿಂಗೆ ಮುಂದುವರಿಸ್ತಿರೋದು. ಹೌದು, ಗೊತ್ತಿದೆ, ಬಟ್ ಅದಕ್ಕೂ ಇದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಸರ್. ಅದು ನಿಜಕ್ಕೂ ಹೇಳ್ಬೇಕು ಅಂದ್ರೆ ಪ್ರತಿ 10 ನಿಮಿಷ 10 ಸೆಕೆಂಡ್ಗೆ ಒಂದು ಸಸ್ಪೆನ್ಸ್ ಬಂದ್ಬಿಟ್ಟು ಪ್ರತಿಯೊಂದು ಆಡಿಯನ್ಸ್ಗೂ ಇರುತ್ತೆ. ಇವಾಗ ನಾರ್ಮಲ್ ಆಗಿ ಒಂದು ಒಂದು ಜಾಗದಲ್ಲಿ ಬಂದ್ಬಿಟ್ಟು ನಾವು ಟೋಟಲ್ ಫಿಲಮ್ ತೋರಿಸ್ತಾ ಇದೀವಿ ಅಂತಂದ್ರೆ ಅದು ನಾರ್ಮಲ್ ಆಗಿ ನೋಡೋ ತರ ಅನ್ಸುತ್ತೆ. ಬಟ್ ನಮ್ಮ ಮೂವಿಯಲ್ಲಿ ಏನು ಅಂತಂದ್ರೆ ಒಂದು 10 ನಿಮಿಷಕ್ಕೆ ಪ್ರತಿಯೊಬ್ಬ ಪ್ರೇಕ್ಷಕನು ಸೀಟ್ ಮುಂದೆ ಬಂದು ಕುತ್ಕೊಳ್ಳೋ ಒಂದು ಹಿಂಟ್ ಇದೆ. ಸೊ ಅದು ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲರೂ ಪ್ರೇಕ್ಷಕರಿಗೆ ಎಲ್ರಿಗೂ ಅದು ಬಂದ್ಬಿಟ್ಟು ಇಷ್ಟನೂ ಆಗುತ್ತೆ. ಅದೇ ಸರ್ ಸಸ್ಪೆನ್ಸ್ ಮೇನ್ ಆಗಿ. ಹೌದು ಸರ್, ಮೇನ್ ಬಂದ್ಬಿಟ್ಟು ಅದೇನೆ. ಯಾಕಂತಂದ್ರೆ ಮೂವಿಯಲ್ಲಿ ಬಂದ್ಬಿಟ್ಟು ಮೇನ್ ಆಗಿ ನಾವು ಅದನ್ನೇ ಚೂಸ್ ಮಾಡಿವಿ. ಯಾಕಂತಂದ್ರೆ ಅದ್ರಲ್ಲಿ ಒಂದು ಕಂಟೆಂಟ್ ಆಚೆ ಇದ್ದು ನೀಟಾಗಿ ಗೊತ್ತಾಗ್ಬಿಡತ್ತೆ ಏನು ನಡೀತಾ ಇದೆ ಅನ್ನೋದು ಬಂದ್ಬಿಟ್ಟು. ಸೊ ಹಾಗಾಗಿ ಏನ್ ನಡೀತಾ ಗೆಸ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ಒಂದ್ ರೇಂಜ್ ಗೆ ಸ್ಟೋರಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಅದನ್ನ ಬಂದ್ಬಿಟ್ಟು ಹಾಗೆ ಮೈಂಟೈನ್ ಮಾಡಿದೀವಿ ನಾವು. ಆಗಿದೆ ಸರ್, ಯೂಸ್ ಸರ್ಟಿಫಿಕೇಟ್ ಬಂದಿದೆ. ಹೌದು, ಈಗ ಎನಿ ಮೋರ್ ಕ್ವಶನ್ಸ್? ಈಗ ನಮ್ಮ ಕಿಶೋರ್ ಅವ್ರು ಬಂದ್ಬಿಟ್ಟು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಕಿಶೋರ್. ಮೊದಲಿಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಎಲ್ಲ ಮಾಧ್ಯಮ ಮಿತ್ರರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನನ್ನ ಬಗ್ಗೆ ಹೇಳ್ಬೇಕಂದ್ರೆ ಫಿಲಮ್ ಕೋರ್ಸ್ ಮಾಡಿದ್ದೀನಿ, ಮಾಡಿದ ನಂತರ ಧಾರವಾಡ ಮಾಡ್ತಾ ಇದ್ದೆ. ಧಾರವಾಡ ಆದ್ಮೇಲೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದೆ. ಆಡಿಷನ್ ಅಟೆಂಡ್ ಮಾಡಿದೆ I-1 ಅಂತ, ಅವಾಗ ಇನ್ನೂ ಟೈಟಲ್ ಇಟ್ಟಿರಲಿಲ್ಲ. ಆಡಿಷನ್ ಓಕೆ ಆಯಿತು, ಡೈರೆಕ್ಟರ್ಗೆ ಪ್ರೊಡ್ಯೂಸರ್ಗೆ ಆಡಿಷನಲ್ಲಿ ಇಷ್ಟ ಆಯಿತು, ಸೆಲೆಕ್ಟ್ ಆಯಿತು. ನೆಕ್ಸ್ಟ್ ಪ್ರೊಡಕ್ಷನ್ ಸ್ಟಾರ್ಟ್ ಆಯಿತು. ಮೂವಿ ಬಗ್ಗೆ ಹೇಳಬೇಕು ಅಂದರೆ ಒಂದು ಕೊರಿಯನ್ ಪ್ಯಾಟ್ರನ್ನು ಎಕ್ಸ್ಪೆರಿಮೆಂಟಲ್ಲಿ ಒಂದು ಕಮರ್ಷಿಯಲ್ ಟಚ್ ಕೊಟ್ಟಿರೋ ಒಂದು ಮೂವಿ. ತುಂಬ ಒಂದು ಡಿಫ್ರೆಂಟ್ ಆಗಿದೆ ಪ್ರೆಸೆಂಟೇಷನ್. ಹೌದು, ಸಸ್ಪೆನ್ಸ್ ಲೇಯರ್ ತುಂಬ ಬಂದಿದೆ, ಬಟ್ ಪ್ರೆಸೆಂಟೇಷನ್ನು ಯುನಿಕ್ ಆಗಿದೆ ಅಂತ ನನ್ನ ಭಾವನೆ. ಮತ್ತು ಸರ್ ಹೇಳ್ದಾಗೆ ಈ ಒಂದು 2 hours ಏನಿದೆ ಮೂವಿ ಡಿವೈಡ್ ಆಗಿದೆ 10 minutes 10 seconds ಈ ಥರ 10 segments ಒಂದು ಟಾಸ್ಕು ಈ ಥರ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಹೋಗುತ್ತೆ. ಪರ್ಸ್ನಲಿ ನನ್ನ ಪರ್ಸ್ನಲಿ ತುಂಬ ಚಾಲೆಂಜಿಂಗ್ ಆಗಿತ್ತು. ನನ್ನ ರೋಲು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಕೆಲವೊಂದು ಅನ್ಎಕ್ಸ್ಪೆಕ್ಟೆಡ್ ಇದಾಯಿತು. ಅಂದರೆ ಐ ಮೀನ್ ಒಂದು ಎಕ್ಸ್ಪೀರಿಯನ್ಸ್ ಆಯಿತು, ಎಸ್ಪೆಷಲಿ ಒಂದು ಫ್ಯೂ ಸೀನ್ಸಲ್ಲಿ. ಆ ಟ್ರೈಲರ್ ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ. ಇವತ್ತು ನಮ್ಮ ಪ್ರೊಡ್ಯೂಸರ್ ಬರ್ತಡೆ ಬೇರೆ, ಇವತ್ತೊಂದು ಒಂದು ಪ್ರೆಸ್ ಮೀಟ್ ಮಾಡ್ತಾರೋ ಸೀರಿಯಸ್ಲಿ ಒಂದು ಖುಷಿ ಇದೆ. ಒಂದು ಮೋಷನ್ ಪೋಸ್ಟರ್ ತುಂಬ ಒಳ್ಳೆ ರೀಚ್ ಆಗಿದೆ, ಟೀಸರ್ ಕೂಡ. ನಮ್ಮ ಡೈರೆಕ್ಟರ್ ರಾಜ್ಕುಮಾರ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ SP ಪಿಕ್ಚರ್ಸ್ ಶೈಲಜಾ ಮೇಡಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಆಪರ್ಚುನಿಟಿ ನಾನು ಕೊಟ್ಟಿದ್ದಕ್ಕೆ. ಬಟ್ ಒಂದಂತೂ ನಿಜ, ಒಂದು ಡಿಫ್ರೆಂಟ್ ಫೀಲ್ ಇರೋ ಸಿನಿಮಾ ಕೋಲ್ಕತ್ತಾ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ಗೆ ಸೆಲೆಕ್ಟ್ ಆಗಿದೆ, ಅದೊಂದು ಖುಷಿ ಇದೆ. November 14 ಅದೊಂದು ಸ್ಕ್ರೀನಿಂಗ್ ಇದೆ, ಎಲ್ಲ ನಮ್ಮ ಚಿತ್ರ ತಂದು ಹೋಗ್ತಾ ಇದ್ದೀವಿ. ದಯವಿಟ್ಟು ನಾನು ಒಂದು ರಿಕ್ವೆಸ್ಟ್, ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರಿಗೆ ನಿಮ್ಮ ಸಪೋರ್ಟ್ ಇರಲಿ. ದಯವಿಟ್ಟು ದಯವಿಟ್ಟು ನಮ್ಮ ಚಿತ್ರದ ನಾನು ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತೀನಿ. ನಮ್ಮ ಚಿತ್ರದ ನಿರ್ಮಾಪಕಿಯಾಗಿರುವಂತಹ ಶೈಲಜಾ ಪ್ರಕಾಶ್ ಮೇಡಮ್ ಒಂದು ಎರಡು ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ನಾನು ಶೈಲಜಾ ಪ್ರಕಾಶ್ ಅಂತ ಹೇಳಿ ಐ ಒನ್ ಪ್ರೊಡ್ಯೂಸರ್. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು.
ತುಂಬಾ ವಿಭಿನ್ನವಾಗಿದೆ ಅಂತ ಸ್ಟೋರಿ ಕೇಳಿದ ತಕ್ಷಣವೇ ನನಗೆ ತುಂಬಾ ಇಷ್ಟ ಆಯಿತು. ನಾನು ಆಕ್ಚುಲಿ ಪ್ರೊಫೆಷನಲ್ ಟೀಚರು, ಸ್ಟೋರಿ ಇಷ್ಟ ಆಗಿ ಆಮೇಲೆ ಸರ್ ಹತ್ರ ಆಮೇಲೆ ನಮ್ಮ ಯಜಮಾನ್ ಹತ್ರ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ ನೋಡಿ ಈ ಥರ ಮಾಡೋಣ ಅಂತ ಹೇಳಿದೆ. ಆ್ಯಕ್ಚುಲಿ ಸೋಷಲ್ ಹೀವಿಲ್ಸ್ ನಾವು ದಿನ ನೋಡ್ತಾನೆ ಇರ್ತೀವಿ, ಅದನ್ನು ಯಾವ ರೀತಿ ತಡೆಗಟ್ಬೋದು ಅನ್ನೋದಕ್ಕೆ ಒಂದು ಐಡಿಯಾ ಈ ಮೂವಿ ನೋಡಿದ್ರೆ ಸಿಗುತ್ತೆ. ಆ್ಯಕ್ಚುಲಿ ಪವರ್ ಆಫ್ ಕಾಮನ್ ಮ್ಯಾನ್ ಅಂದರೆ ಎಲ್ಲರಲ್ಲೂ ಒಂದು ಪವರ್ ಇದ್ದೇ ಇದೆ ಅಲ್ವಾ. ಈಚ್ ಪರ್ಸನ್ ಈಸ್ ಯೂನಿಕ್ ರೈಟ್. ಅದೇ ಥರ ಈ ಮೂವಿನಲ್ಲೂ ಯೂನಿಕ್ ಅನ್ನೋದು ತುಂಬಾ ಇದೆ, ವಿಭಿನ್ನವಾಗಿದೆ, ತುಂಬಾ ಚೆನ್ನಾಗಿದೆ ಅಂಡ್ ಮೋಟಿವೇಟ್ ಮಾಡುತ್ತೆ ಜನಗಳಿಗೆ. ಅದಕ್ಕೋಸ್ಕರ ಈ ಫಿಲಮ್ ನೋಡಿ ಅಂತ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹಾಗೂ ಮತ್ತೊಬ್ಬರು ಕಲಾವಿದರಾದಂತಹ ರಂಜನ್ ಎಂ ಎಸ್ ಪಿ ಅವರು ತಮ್ಮ ಅಭಿಪ್ರಾಯ. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈಗ ತಾನೇ ನಮ್ಮ ಟೀಸರ್ ಎಲ್ಲ ನೋಡಿದ್ದೀರಾ, ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂತೀನಿ. ಈ ಒಂದು ಏನಂತಾರೆ, ಈ ಒಂದು ಸಿನಿಮಾಗೆ ನಮ್ಮ ಶೈಲಜಾ ಮೇಡಮ್ ಸ್ಟೋರಿ ಸರ್ ಹೇಳಿದಾಗ ತುಂಬ ಇಷ್ಟಪಟ್ಟು ಮಾಡಿದ್ರು. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಹೊಸಬ್ರಿಗೆ ಬಂಡವಾಳ ಹಾಕೋದು ತುಂಬ ಕಷ್ಟ ಅಂಥದ್ರಲ್ಲಿ ನಮ್ಮ ಪ್ರೊಡ್ಯೂಸರ್ ಮೇಡಮ್ ಧೈರ್ಯವಾಗಿ ಈ ಸಿನಿಮಾ ಮಾಡಿದ್ದಾರೆ. ಅವ್ರಿಗೆ ನಾವು ಯಾವಾಗಲೂ ಋಣಿಯಾಗಿರ್ತೀವಿ ಅಂತ ನಾವು ಹೇಳ್ಕೊತೀನಿ ಈ ಮೂಲಕ ನಾನು ಹೇಳ್ಕೊತೀನಿ. ಹಾಗೆ ನಮ್ಮ ಅಂದರೆ ಜನರು ಕೂತಿದ್ದಲ್ಲಿ ನಿಂತಿದ್ದಲ್ಲಿ ಮಲಗಿದ್ದಲ್ಲಿ ಡೈರೆಕ್ಟಾಗಿ ಸುದ್ದಿ ತಿಳಿಸೋದು ಮಾಧ್ಯಮದಿಂದ, ಅದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಾಯ ಬೇಕು ಅಂತ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಈ ಒಂದು ಮೇಡಮ್ ಖಂಡಿತವಾಗ್ಲೂ ಈ ಒಂದು ವಿಷಯ ಹೇಳಲೇಬೇಕು. ಮೇಡಮ್ಮು ಈ ಒಂದು ನಿಮ್ಮೆಲ್ಲರ ಸಪೋರ್ಟಿಂದ ಒಂದು ಏನ್ ಹೇಳ್ತಾರೆ ಈ ಸಿನಿಮಾದಲ್ಲಿ ನನ್ನ ಹೆಸರು ಪಾತ್ರದ ಹೆಸರು ಸಿದ್ಧಾರ್ಥ ಅಂತ. ಒಂಥರ ಖಡಕ್ ಆಗಿ ಸೈಲೆಂಟ್ ಆಗಿರೋ ಪಾತ್ರ ಚೆನ್ನಾಗಿದೆ. ಡೈರೆಕ್ಟರ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕ್ಯಾರೆಕ್ಟರ್ಗೆ ನನ್ನ ಸೆಲೆಕ್ಟ್ ಮಾಡಿ ಅವಕಾಶ ಕೊಟ್ಟಿದ್ದೆ. ನಾನು ಅವ್ರಿಗೆ ಋಣಿಯಾಗಿರ್ತೀನಿ ಅಂತ ನಾನು ಹೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಧೀರಜ್ ಪ್ರಸಾದ್ ಅಂತ ಹೇಳಿ. ನಾನು ಮೂಲತಃ ಬಂದು ನನ್ನ ಕೆರಿಯರ್ನ ಸ್ಟಾರ್ಟ್ ಮಾಡಿದ್ದು ರಂಗಭೂಮಿಯಿಂದ. ನಮ್ಮ ಡೈರೆಕ್ಟರ್ ಸರ್ ನಮ್ಮ ರಂಗಭೂಮಿಯಲ್ಲಿ ನನ್ನ ನಾಟಕವನ್ನು ನೋಡಿ ಈ ಒಂದು ಕ್ಯಾರೆಕ್ಟರ್ನ ಕೊಟ್ಟರು. ನಾನು ಐವನ್ ಸಿನಿಮಾದಲ್ಲಿ ಅರ್ಜುನ್ ರೆಡ್ಡಿ ಅನ್ನುವಂಥ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ. ನನ್ನ ಕ್ಯಾರೆಕ್ಟರ್ ಬಂದು ತುಂಬ ಒಳ್ಳೆಯ ಕ್ಯಾರೆಕ್ಟರ್ ಅಂತ ನನಗೆ ಅನಿಸಿದೆ. ನನ್ನ ಮೊದಲನೇ ಸಿನಿಮಾದಲ್ಲಿ ಇಂತಹ ಒಂದೇ ಒಳ್ಳೆಯ ಆಪರ್ಚುನಿಟೀಸ್ ಕೊಟ್ಟಿದ್ದಾರೆ. ಯಾಕೆಂದರೆ ನನ್ನ ಕಲೆ ಏನಿದೆ ಅದನ್ನೆಲ್ಲ ಪೂರ್ತಿಯಾಗಿ ತೋರಿಸ್ಕೊಳ್ಳೋಕ್ಕೆ ಒಳ್ಳೆಯ ಅವಕಾಶ ಕೂಡ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ ರಾಜ್ಕುಮಾರ್ ಸರ್ಗೆ. ಹಾಗೆ ಫಸ್ಟ್ ವೆಂಚರಲ್ಲೇ ಹೊಸದಾಗಿ ನಮ್ಮಂಥ ಯೂತ್ಸ್ಗೆ ಸಪೋರ್ಟ್ ಮಾಡೋಕ್ಕೆ ನಮ್ಮ ಎಸ್ ಪಿ ಪಿಕ್ಚರ್ಸ್ ಆಗಿ ನಮ್ಮ ಶೈಲಜಾ ಮ್ಯಾಮ್ ಕೂಡ ಬಂಡವಾಳ ಹೂಡಿದ್ದಾರೆ. ಅವರಿಗೂ ಕೂಡ ನಾನು ಚಿರಋಣಿಯಾಗಿರ್ತೀನಿ. ಹಾಗೂ ನಿಮ್ಮೆಲ್ಲರ ಪ್ರೋತ್ಸಾಹ ಪ್ರೀತಿ ಪ್ರೋತ್ಸಾಹ ಸಹಕಾರ ನಮ್ಮ ಚಿತ್ರತಂಡದ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು.